साई राम आत्मीय वीक्षक बांधवर्गेल्ला इवत्तिन जीवनामृत कार्यक्रम के स्वागत सुस्वागत वीक्षकरे नेन्ने संचिकेयल्लि नानु नम्मनोळगे एनो ओंदु कप्पु ओडाडुत्ते अमावास्ये दिवस ಮತ್ತೆ ಅಮಾವಾಸ್ಯೆ ದಿವಸ ಬಂದಾಗ ಪ್ರತಿ ತಿಂಗಳು ಅಮಾವಾಸ್ಯೆ ಮೇಲೆ ಗಲ್ಲಾಟೆ ಕೂಗಾಟ ಹೊಡೆದಾಟ ಬಡದಾಟ ಏನೇನೋ ನಡೆದೋಗುತ್ತೆ. ಆಮೇಲೆ ನಮ್ಮ ನಾವೇ ಸರಿ ಹೊಂದ್ಕೊಂಡು ಸುಮ್ಮನಾಗ್ಬಿಡ್ತೀವಿ. ಮಹಾಲಯ ಅಮಾವಾಸ್ಯೆ ಬಂದಾಗ ಅಮಾವಾಸ್ಯೆ ಹಿಂದೆ ಅಮಾವಾಸ್ಯೆ ದಿವಸ ಆದಮೇಲೆ ಕೂಡ ಭಾಳಷ್ಟು ವಿಚಿತ್ರವಾದ ಘಟನೆಗಳು ನಡೆದೋಗುತ್ತೆ ಮನೆಯಲ್ಲಿ. ಇದಕ್ಕೇನು ಪರಿಹಾರ ಅಂತ ಹೇಳಿ ನನಗೆ ಕೆಲವರು ಪತ್ರ ಬರೆದಿದ್ದಾರೆ. ಅದಕ್ಕೆ ನಾನು ನಿನ್ನೆ ಸಂಚಿಕೆಯಲ್ಲಿ ಶನಿಗೆ ಸಂಬಂಧಪಟ್ಟಂಥ ಕೆಲವೊಂದು ವಿಶೇಷವಾದಂಥ ಒಂದು ತಾಂತ್ರಿಕ ಮಂತ್ರವನ್ನು ನಾನು ಹೇಳಿದ್ದೆ. ಹಾಗೆ ಒಂದು ಸತ್ತಂತ ಆತ್ಮಕ್ಕೆ ಮುಕ್ತಿ ಅಥವಾ ಮೋಕ್ಷ ಅಥವಾ ಪುನರ್ಜನ್ಮ ಇರೋದು ಬೇಡ ಅಂದರೆ, ಅಥವಾ ಮುಕ್ತಿ ಬೇಕು ಅಂದರೆ, ಮೋಕ್ಷ ಬೇಕು ಅಂದರೆ, ಅಥವಾ ಮತ್ತೆ ಉಡೋ ಯೋಗ್ಯತೆ ಇತ್ತು ಅಂದರೆ ಆತ್ಮಕ್ಕೆ ಕಾಕಭೋಜನ ಮಾಡಬೇಕು ಅಂತೇಳಿ ಒಂದು ತಂತ್ರವನ್ನು ಹೇಳಿಕೊಟ್ಟಿದ್ದೆ ನಿನ್ನೆ. ಇವತ್ತು ಒಂದು ವಿಶೇಷವಾದಂಥ ಸಂದರ್ಭ ಇದು. ಒಬ್ಬ ಮನುಷ್ಯ ಮನೆ ಬಿಟ್ಟು ಹೋದ್ಮೇಲೆ ಅವನು ವಾಪಸ್ ಮನೆಗೆ ಕರೆಕ್ಟಾಗಿ ಬರ್ತಾನೆ ಅಂತ ಗ್ಯಾರಂಟಿ ಇಲ್ಲ ಈ ಕಲಿಯುಗದಲ್ಲಿ. ಯಾರಿಗೆ ಗೊತ್ತು, ರಸ್ತೆಯಲ್ಲಿ ಹೋಗ್ತಿದ್ದಾಗೆ ಹಾರ್ಟ್ ಅಟ್ಯಾಕ್ ಆಗ್ಬೋದು, ರಸ್ತೆಯಲ್ಲಿ ಹೋಗ್ತಿದ್ದಾಗೆ ಆಕ್ಸಿಡೆಂಟಾಗಿ ಸತ್ತೋಗ್ಬೋದು, ಆಫೀಸ್ಗೆ ಹೋಗಿದ್ದಾನೆ ಬೆಳಗ್ಗೆ ವಾಪಸ್ ಬರ್ತಿರ್ಬೇಕಾದ್ರೆ ಯಾವನ ಹಿಂದ್ಗಡೆಯಿಂದ ಲಾರಿ ತಂದು ಗುದ್ರಿಸ್ಬಿಟ್ಟು ಅಲ್ಲೇ ಸ್ಪಾಟ್ ಡೆತ್ ಅವನು ಸತ್ತೋ ಹೋದ. ಇನ್ಯಾವುದು ಹೆಂಗಸು ಮನೆಗೆ ತರಕಾರಿ ತರ್ಕೊಂಡು ಹೋಗ್ತಾ ಇದ್ದಾಳೆ, ತರಕಾರಿ ಎಲ್ಲ ತೊಗೊಂಡಿದ್ದಾಳೆ, ಹಣ್ಣು ತರಕಾರಿ ಏನೇನು ಬೇಕು ಮನೆಗೆ ಬೇಕಾದೆಲ್ಲ ಎತ್ಕೊಂಡು ಬರ್ತಿದ್ದಾಳೆ, ಫುಟ್ಪಾತ್ ಮೇಲೆ ಬರ್ತಿದ್ದಾಳೆ, ಯಾವುದೋ ಒಂದು ಅದು ಲಾರಿ ಲೋಡ್ ಮಾಡ್ಕೊಂಬಂದು ಬ್ರೇಕ್ ಫೇಲ್ಯೂರ್ ಆಗಿ ಫುಟ್ಪಾತ್ ಮೇಲೆ ಬಂದು ಕಾಂಪೌಂಡ್ಗೆ ಹೋಗಿ ಗುದ್ದಿದೆ. ಪಕ್ಕದಲ್ಲಿ ನಡ್ಕೊಂಡು ಹೋಗ್ತಿದ್ದಂಥ ಹೆಂಗಸು ತರಕಾರಿ ಅವಳ ಮೇಲೆ ಹೋಗಿ ಬಿದ್ದಿದ್ದಂತ ಅವಳು ಆಕೆಗೆ ಸ್ಪಾಟ್ ಡೆತ್. ಅವಳು ಯಾರು ಎಲ್ಲಿಯೋಳು ತುಡ್ಕಕ್ಕೆ 3 ದಿನ ತೊಗೊಂಡ್ರು. ನಾವು ಮನೆಯಿಂದ ಹೊರಗೆ ಹೋದ್ಮೇಲೆ ವಾಪಸ್ ಮನೆ ಸೇಫಾಗಿ ತಲುಪ್ತೀವಿ ಅನ್ನೋದು ಗ್ಯಾರಂಟಿ ಇಲ್ಲ ಕಲಿಯುಗದಲ್ಲಿ ಪ್ರಥಮ ಪಾದದಲ್ಲಿ. ಇನ್ನು 2, 3, 4 ಪಾದ ಬಿಡಿ ಹೆಂಗಿರ್ತದೆ ನೋಡೋಣ. ನಾವು ಮನೆಯೊಳಗೂ ಸೇಫಾಗಿದ್ದೀವಿ ಅನ್ನೋದು ಗ್ಯಾರಂಟಿ ಇಲ್ಲ. ನೆನ್ನೆ ನಂಗೆ ಸಂಬಂಧಿಕರೊಬ್ಬರು ಫೋನ್ ಮಾಡಿ ಮಾತಾಡ್ತಿದ್ರು, ನಮಗೆ ರಿಲೇಟಿವ್ ಆಗಬೇಕವರು, ತುಂಬ ಚೆನ್ನಾಗಿದ್ರಂತೆ, ದಿನಕ್ಕೆ 1.5-3 ಕೆ ಜಿ ಊಟ ಮಾಡ್ತಿದ್ರಂತೆ ಅಕ್ಕಿ, ಒಂದೊತ್ತಿಗೆ 1.5 ಕೆ ಜಿ ಅಕ್ಕಿ ಒಬ್ಬರೇ ಊಟ ಮಾಡ್ತಿದ್ರಂತೆ. ಅಷ್ಟು ಚೆನ್ನಾಗಿ ಊಟ ಮಾಡಿಕೊಂಡು ಚೆನ್ನಾಗಿ ತಿನ್ಕೊಂಡು ಓಡಾಡ್ಕೊಂಡಿದ್ದವರು ಟಾಯ್ಲೆಟ್ಗಿಂತ ಬಚ್ಚ ಮೇಲೆಗೂ ಕೂತಿದ್ದಾರೆ, ಟಾಯ್ಲೆಟ್ ಮಾಡ್ತಾ ಹಾಗೆ ಪ್ರಾಣ ಬಿಟ್ಬಿಟ್ಟಿದ್ದಾರೆ, ಬಾಗಿಲು ಹಾಕೊಂಡ್ಬಿಟ್ಟಿದ್ದಾರೆ. 2 ಗಂಟೆ ಆದರೂ ಗಂಡ ಒಳಗೆ ಹೊರಗೆ ಬರಲಿಲ್ವಲ್ಲ ಅಂತೇಳಿ ಬಾಲು ತಟ್ಟಿದ್ರು, ಎಲ್ಲ ಮಾಡಿದ್ರು. ಹಿಂದ್ಗಡೆ ಮನೆಯಿಂದ ಹೋಗಿ ಕಾಂಪೌಂಡ್ ಮೇಲೆ ಹೋಗಿ ನಿಂತ್ಕೊಂಡು ಕಿಟಕಿಲಿ ನೋಡಿದಾಗ ಗಂಡ ಹಾಗೆ ಕಂಬೋರ್ಡ್ ಮೇಲೆ ಹಾಗೆ ಪ್ರಾಣ ಬಿಟ್ಬಿಟ್ಟು ಕೂತ್ಬಿಟ್ಟಿದ್ದಾರೆ. ಒಳಗಡೆ ಚೆನ್ನಾಗಿ ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಮಲಗಿದ್ದು 3:30-4 ಗಂಟೆಗೇನೋ ಟಾಯ್ಲೆಟ್ಗೆ ಅಂತ ಹೋಗಿ ಅಲ್ಲಿ ಪ್ರಾಣ ಬಿಟ್ಬಿಟ್ಟಿದ್ದಾರೆ. ಇದರ್ಥ ಮನೆಯೊಳಗೂ ನಮಗೆ ಸೇಫ್ಟಿ ಇಲ್ಲ. ಯಾವ ಕಕ್ಕಸ್ ಮನೇಲಿ ಹೋಗುತ್ತೋ ಪ್ರಾಣ, ಬಚ್ಚಿನ ಮನೇಲಿ ಹೋಗುತ್ತೋ ಪ್ರಾಣ, ಹಿತ್ತಲಲ್ಲಿ ಹೋಗುತ್ತೋ, ಹಾಲಲ್ಲಿ ಹೋಗುತ್ತೋ, ಅಡುಗೆ ಮನೇಲಿ ಹೋಗುತ್ತೋ, ಬೆಡ್ರೂಮಲ್ಲಿ ಹೋಗುತ್ತೋ ಗೊತ್ತಿಲ್ಲ ಮನೆ ಒಳಗಿದ್ದಾಗ. ಮನೆ ಹೊರಗೆ ಹೋದಾಗ ಆಫೀಸಲ್ಲೇ ಹೊಟ್ಟೋಗುತ್ತೋ ಪ್ರಾಣ, ಫುಟ್ಪಾತ್ ಮೇಲೆ ಹೋಗುವಾಗಲೂ ಹೊಟ್ಟೋಗ್ಬೋದು. ಯಾವ ರೂಪದಲ್ಲಾದರೂ ಹೋಗಲಿಕ್ಕೆ ಹಕ್ಕಿದೆ ನಮ್ಮ ಪ್ರಾಣ, ಆದರೆ ಇಂಥ ಜಾಗದಲ್ಲೇ ಹೋಗೋಂಗೆ ಮಾಡು ಅಂತ ಕೇಳೋ ಹಕ್ಕು ನಮಗಿಲ್ಲ. ಆ ಥರ ಪುಣ್ಯ ನಾವು ಮಾಡಿಲ್ಲ. ಆದ್ದರಿಂದ ನಮ್ಮ ಜಾತಕದಲ್ಲಿ ಯಾವಾಗ ಪುಣ್ಯ ಎಕ್ಸ್ಪೈರ್ ಆಯಿತು ಎಲ್ಲಾದರೂ ಎಕ್ಸ್ಪೈರ್ ಆಗ್ಬೋದು. ಅದು ಬಾತ್ರೂಮಲ್ಲಿ ಎಕ್ಸ್ಪೈರ್ ಆದರೆ ಅಲ್ಲೇ ಸುತ್ತೋಗ್ತಾನೆ. ನಮ್ಮ ಪುಣ್ಯ ಫುಟ್ಪಾತ್ ಮೇಲೆ ಹೋಗಲೇ ಎಕ್ಸ್ಪೈರ್ ಆಯಿತು ಅಂದ ಅಲ್ಲೇ ಸುತ್ತೋಗ್ತೀವಿ. ನಮ್ಮ ಪುಣ್ಯ ಕುರ್ಚಿ ಮೇಲೆ ಕೂತಿದ್ದಾಗಲೇ ಎಕ್ಸ್ಪೈರ್ ಆಗಬೇಕು, ಆಫೀಸ್ನಿಂದ ಅಲ್ಲೇ ಪ್ರಾಣ ಬಿಟ್ಬಿಡ್ತೀವಿ. ಡ್ಯಾನ್ಸ್ ಮಾಡ್ತಾ ಸತ್ತೋಗಿದ್ದಾರೆ, ನಾಟಕ ಮಾಡುವಾಗ ಸತ್ತೋಗಿದ್ದಾರೆ, ಆ್ಯಕ್ಟಿಂಗ್ ಮಾಡುವಾಗ ಸತ್ತೋಗ್ಬಿಟ್ಟಿದ್ದಾರೆ. ಯಾವ ಸ್ಪಾಟಲ್ಲಿ ಯಾವ ಟೈಮಲ್ಲಿ ಯಾವ ಗಳಿಗೆಯಲ್ಲಿ ಯಾವ ಲಗ್ನ ನಕ್ಷತ್ರ ಕರ್ಣ ಯೋಗ ಗೊತ್ತಿಲ್ಲ, ಪಟ್ಟಂತ ಪ್ರಾಣ ಎಕ್ಸ್ಪೈರ್ ಆಯಿತು ಅಂದರೆ ನಮ್ಮ ಪುಣ್ಯ ಯಾವತ್ತು ಎಕ್ಸ್ಪೈರ್ ಆಯಿತು ಅವತ್ತು ನಾವು ಇಲ್ಲ ಅಂತ ಅರ್ಥ. ಆ ಜಾಗ ನೋಡೋಂಗಿಲ್ಲ, ಲಗ್ನ ನೋಡೋಂಗಿಲ್ಲ. ಇಲ್ಲಿ ಅತೃಪ್ತಿ ಆತ್ಮಗಳು ನೇಣಾಕೊಂಡು ಸತ್ತಿರುವಂಥದ್ದು, ಸತ್ಮೇಲೆ ಸರಿಯಾಗಿ ಶ್ರಾದ್ದ ಮಾಡಲ್ಲ, ತಿಥಿ ಮಾಡಲ್ಲ, ತರ್ಪಣ ಮಾಡೋದಿಲ್ಲ, ಕೊಡೋದಿಲ್ಲ, ಅಂಥವರೆಲ್ಲ ಪ್ರೇತವಾಗಿ ಅಲಿತಾರೆ. ಇದು ಶನಿ ಕಾರಕತ್ವ, ಶನಿ ಅದಕ್ಕೆ ಭಾಳಷ್ಟು ಪ್ರಾಮುಖ್ಯತೆ ಕೊಡ್ತಾನೆ. ಯಾವ ಆತ್ಮಕ್ಕೆ ಸತ್ತಾದ ಮೇಲೆ ಸತ್ತ ನಂತರ ಸಂಸ್ಕಾರಯುಕ್ತವಾಗಿ ಅದಕ್ಕೆ ಸಂಸ್ಕಾರಗಳಾಗಲಿಲ್ಲ ಅಂದರೆ ಶನಿ ಆ ಆತ್ಮನ ಪ್ರೇತಾತ್ಮವಾಗಿ ಅಲಿಸ್ತಾನಂತೆ, ಶನಿ ಕಂಟ್ರೋಲ್ ಇರುತ್ತೆ ಅದು. ಯಾವ ಆತ್ಮ ಸರಿಯಾಗಿ ಬದುಕಿದ್ದಾಗ ಎಲ್ರಿಗೂ ಬೈಯೋದು, ಹಿಂಸೆ ಕೊಡೋದು, ಮಾನಸಿಕ ತೊಂದರೆ ಕೊಡೋದು, ಮಾನ ಮರ್ಯಾದೆ ತೆಗೆಯೋ ಲೆವೆಲ್ಗೆ ಹೋಗೋದು ಮಾಡ್ತಾನೋ ಅವನು ದುರ್ಮರಣಕ್ಕೀರಾಗ್ತಾನೆ. ಅಂಥ ಆತ್ಮಕ್ಕೆ ಏನೇ ತೃಪ್ತಿ ಮಾಡಿದ್ರೂ ಕೂಡ
ಅದು ಭೂತ ಪಿಶಾಚಿಯ ಗಲಿಯತೆ ಅದು ರಾಹು ಕಂಟ್ರೋಲ್ ಬರುತ್ತೆ ಮೂರನೇದು ಕುಜ ಮತ್ತು ಕೇತು ಎರಡು ಸೇರಿದಾಗ ಆತ್ಮಹತ್ಯೆ ಮಾಡ್ಕೋಬೋದು ಆಕ್ಸಿಡೆಂಟಲ್ ಆಗ್ಬೋದು ಫುಟ್ಪಾತ್ ಮೇಲೆ ಲಾರಿ ಬಂದು ಗುದ್ದಬೋದು ಮಚ್ಚುಲ ಅಂಗಡಿ ಯಾರೋ ಹೊಡೆದಾಕ್ಬಿಡ್ಬೋದು ನದಿ ಸ್ನಾನ ಮಾಡುವಾಗಲೇ ಕೊಸ್ಕೊಂಡು ಹೊರಟೋಗ್ಬೋದು ಬೆಂಕಿ ಮೇಲೆ ಬೀಳ್ಬೋದು ಬೆಂಕಿ ಹಾಕೊಂಡು ಸುಟ್ಟು ಹೋಗ್ಬೋದು ಕುಜ ಕೇತು ಕುಜ ಮತ್ತು ಕೇತು ಅಪಮೃತ್ಯುಕಾರಕತ್ವವನ್ನು ಮಾಡ್ತಾನೆ ನೀನು ದಾನ ಮಾಡಿಲ್ಲ ಪೂಜೆ ಮಾಡಿಲ್ಲ ಜಪ ಮಾಡಿಲ್ಲ ಒಳ್ಳೆಯವ್ರಿಗೆ ಒಳ್ಳೆ ಕೆಲಸ ಕೊಟ್ಟು ಅಂದರೆ ಒಳ್ಳೇದು ಮಾಡಿಲ್ಲ ಅಪ್ಪ ಅಮ್ಮದಿರು ಸೇವೆ ಮಾಡಿಲ್ಲ ಅತ್ತೆ ಮಾವದಿರು ಸೇವೆ ಮಾಡಿಲ್ಲ ಅಂದರೆ ಕುಜ ಕೇತು ಇಬ್ಬರು ಜಾಯ್ನ್ ಆಗಿಬಿಟ್ಟು ಸೇರ್ಕೊಂಬಿಟ್ಟು ಅಪಮೃತ್ಯು ತಳ್ಳಿಬಿಡ್ತಾರಂತೆ ಕುಜ ಕೇತು ಅಪಮೃತ್ಯುವನ್ನು ಸೃಷ್ಟಿ ಮಾಡ್ತಾನೆ ಕುಜ ಜೊತೆಗೆ ರಾಹು ಏನ ಸೇರಿಬಿಡ್ತು ಅಂದರೆ ಯಾವಾಗಲೂ ಮರಣ ಭಯ ಕುಜ ರಾಹು ಇತ್ತು ಅಂತಂದರೆ ಮರಣ ಭಯ ನನಗೆ ಯಾರೋ ಸಾಯಿಸ್ಬಿಡ್ತಾರೆ ನಾನು ಸಾಯಬೇಕು ನೇಣು ಹಾಕೊಂಡು ಸಾಯಬೇಕು ಅಂತ ಆಸೆ ಆಗುತ್ತೆ ನನಗೆ ಯಾರೋ ಬಂದು ಕೊಚ್ಚು ಸಾಯಿಸ್ದಂಗೆ ಆಗ್ತಾಯಿದೆ ನಾನು ಅಲ್ಲೋಗಲ್ಲ ಅವ್ರ ಜೊತೆ ಹೋಗಲ್ಲ ಮರಣ ಭಯ ಥ್ರೆಟ್ಟು ಬ್ಲ್ಯಾಕ್ಮೇಲ್ ಮಾಡೋದು ಕುಜ ರಾಹು ಇದ್ದಾಗ ನಮ್ಮ ಅದನ್ನೆಲ್ಲ ಕಳ್ಕೊಳ್ಳೋಂಥ ಪುಣ್ಯದ ಕೆಲಸ ನಾವು ಮಾಡಿಲ್ಲ ಕುಜ ರಾಹು ಭಯ ಹುಟ್ಟಿಸ್ತಾ ಮರಣ ಭಯ ರಾಹು ಜೊತೆಗೆ ಶನಿ ಸೇರ್ಕೊಂಬಿಟ್ಟ ಅಂದರೆ ಎಲ್ಲಿತ್ತು ಅಲ್ಲಿ ಕುಸಿದು ಬಿದ್ದುಬಿಡ್ತೀವಿ ನಾವು ಸತ್ತೋಗ್ಬಿಡ್ತೀವಿ ಹೋಗ್ತಾ ಹೋಗ್ತಂಗೆ ಕುಸಿದು ಸತ್ತೋಗುತ್ತೆ ಕಾಡಿಯ ಕರಾಷ್ಟ್ ಅಂತ ಅರ್ಥಾರೆ ಕಾಡಿಯ ಕರಾಷ್ಟ್ ಅಂತಂದರೆ ಶನಿ ರಾಹು ಶನಿ ಜೊತೆಗೆ ರಾಹು ಇದ್ದಾಗ ಪಟ್ಟಂತ ಕಾಡಿಯ ಕರಾಷ್ಟ್ ಅವನು ಎಂಥವನೇ ಆಗಿರಲಿ ಜಿಮ್ ಮಾಡಿರಲಿ ದೊಡ್ಡ ಆ್ಯಕ್ಟ್ರೇ ಇರಲಿ ಮಿನಿಸ್ಟ್ರೇ ಆಗಿರಲಿ ಚಕ್ರವರ್ತಿ ಸಾಮ್ರಾಟನೇ ಆಗಿರಲಿ ಶನಿ ರಾಹು ಬಂದಾಗ ಪಟ್ಟಂತ ಕಾಡಿಯ ಕರಾಷ್ಟ್ ಕ್ಲೋಸ್ ಅವನ ಬಾತ್ರೂಮ್ ಇರ್ಬೋದು ಫುಟ್ಪಾತಲ್ಲೇ ಇರ್ಬೋದು ಎಲ್ಲೇ ಇರ್ಬೋದು ಶನಿ ರಾಹು ಕುಸಿದು ಬಿಡ್ತಾರೆ ಶನಿ ರಾಹು ಇದ್ದಾಗ ಕೆಲವರು ನೀರು ಬಾಯಿಗೆ ನೀರು ಕುಡಿಬೇಕು ಸಿಗಲ್ಲ ನೀರು ಸಿಗದೆ ನನಗೆ ಸತ್ತೋಗ್ಬಿಡ್ತಾರೆ ದಾಹದಿಂದ ಮರಣ ಶನಿ ರಾಹು ಇನ್ನೊಂದು ಶನಿ ರಾಹು ದೋಷ ಇತ್ತು ಅಂದರೆ ಮರ ಮೇಲೆ ಬಿದ್ದು ಸತ್ತೋಗ್ಬಿಡ್ತಾರೆ ಮರ ಮೇಲೆ ಬಿದ್ದೋಗುತ್ತೆ ಪಟ್ಟಂತ ಪ್ರಾಣ ಹೊರಟೋಗ್ಬಿಡುತ್ತೆ ಇದೆಲ್ಲ ಎಲ್ಲಿ ಬರುತ್ತದೆ ಇದನ್ನೆಲ್ಲ ಪತ್ತೆ ಹಚ್ಚಿ ರಿಸರ್ಚ್ ಮಾಡಿದವರು ಫಲದೀಪಿಕಾ ಅಂತ ಒಂದು ಗ್ರಂಥ ಇದೆ ಆ ಫಲದೀಪಿಕಾದಲ್ಲಿ ಇದೆಲ್ಲ ಬರುತ್ತೆ ಯಾತಕ್ಕೆ ಈ ವಿಷಯ ಹೇಳ್ತೀವಿ ಫಲದೀಪಿಕಾ ಅನ್ನೋ ಗ್ರಂಥದಲ್ಲಿ ಇದನ್ನು ಹೇಳಿದ್ದಾರೆ ಇದು ನಾನಲ್ಲಿ ಬರೆದಿದ್ದಲ್ಲ ಇದು ದೊಡ್ಡ ಸಪ್ತಋಷಿಗಳು ಬರೆದಂಥದ್ದು ಸಪ್ತಋಷಿಗಳು ಯಾರೋ ಒಬ್ಬರು ಇದನ್ನು ಬರೆದಿದ್ದಾರೆ ಫಲದೀಪಿಕಾ ಅಂಥೇಳಿ ಅದು ಭಾಳಷ್ಟು ಹೆಚ್ಚೆಚ್ಚಿಗೆ ಈ ವಿಷಯದ ಬಗ್ಗೆ ಪ್ರಚಾರ ಮಾಡಿದವರು ಯಾರಪ್ಪ ಅಂತಂದರೆ ಅತ್ರಿಮುನಿಗಳು ದತ್ತಾತ್ರೇಯರ ತಂದೆ ದತ್ತಾತ್ರೇಯ ಪ್ರೇತಬಾಧೆ ಪಿಶಾಚಿ ಬಾಧೆ ಭೂತ ಪ್ರೇತಗಳನ್ನು ಬಿಡಿಸುವಂಥ ಶಕ್ತಿ ಇರುವಂಥ ಮಹಾನ್ ಗುರು ಕುಜಕೇತು ಕುಜರಾಹು ರಾಹು ಶನಿ ಮತ್ತು ಕುಜರಾಹು ಇವರಿದೆಲ್ಲ ನಮ್ಗೆ ಯಾಕೆ ನಮ್ಮ ಜಾತಕರ ಜೊತೆ ಆಗೋಂಗೆ ಮಾಡ್ತಾರೆ ಅಂತಂದರೆ ಬದುಕಿದ್ದಾಗ ಅತ್ತೆ ಮಾದರು ಸೇವೆ ಮಾಡಲ್ಲ ಅಪ್ಪ ಅಮ್ಮನ ಸೇವೆ ಮಾಡಲ್ಲ ಕದಿಯೋದು ಸುಳ್ಳು ಹೇಳೋದು ಮೋಸ ಮಾಡೋದು ಇನ್ನೊಬ್ಬರು ಜೀವನ ಹಾಳು ಮಾಡಿ ಸಂತೋಷ ಪಡೋವಂಥದ್ದು ಇದೆಲ್ಲ ಶನಿ ರಾಹು ಕೇತು ಕಾಯ್ತಾ ಇರ್ತಾರೆ ನಿನಗೆ ನಾನು ಯಾವ ಪಾಠ ಕಲಿಸ್ಬೇಕು ಅಂತೇಳಿ ಎಲ್ಲ ಮಾಡಿಬಿಟ್ಟು ಸತ್ತೋಗ್ತೀವಿ ನೆಕ್ಸ್ಟ್ ಬರ್ತಲ್ಲಿ ಶನಿ ರಾಹು ಕುಜ ರಾಹು ರಾಹು ಕೇತು ಇವರು ನಮ್ಮನ್ನು ಕಾಯ್ತಿರ್ತಾರೆ ಯಾವ ಮೂಮೆಂಟ್ ಅವ್ರಿಗೆ ಪ್ರಾಣ ತೆಗಿಬೇಕು ಅಂತೇಳಿ ಶನಿ ಆಯುಷ್ಕಾರಕ ನಾನು 100 ವರ್ಷ 80 ವರ್ಷ 90 ವರ್ಷ ಬದುಕಿದ್ದೀನಿ ಶನಿ ಚೆನ್ನಾಗಿರ್ತಾನೆ ಅಂತೇಳಿ ಶನಿ ಹೇಗೆ ಚೆನ್ನಾಗಿ ಆಗ್ತಾನೆ ಈ ಜನ್ಮದಲ್ಲಿ ನಮ್ಗೆ ಯಾಕೆ 100 ವರ್ಷ ಆಯಸ್ಸು 90 ವರ್ಷ ಆಯಸ್ಸು ಯಾಕೆ ಬಂತು ಅಂದರೆ ಪೂರ್ವ ಜನ್ಮದಲ್ಲಿ ಶವ ಸಂಸ್ಕಾರಕ್ಕೆ ಧನ ಸಹಾಯ ಮಾಡಿದರೆ ಈ ಜನ್ಮದಲ್ಲಿ ವರ್ಷಾನುಗಟ್ಟಲೆ ಆಯುಷ್ ಚೆನ್ನಾಗಿರ್ತದಂತೆ ಅನಾಥ ಶವಗಳನ್ನು ಸಂಸ್ಕಾರ ಮಾಡಿದ್ರೆ ನೆಕ್ಸ್ಟ್ ಬರ್ತಲ್ಲಿ ಆಯುಷ್ ಜಾಸ್ತಿ ಅಂತ ಈ ಜನ್ಮದಲ್ಲಿ ನಾನು ಅನಾಥ ಶವಗಳಿಗೆ ಸಂಸ್ಕಾರ ಮಾಡಿದರೆ ಸತ್ತಾಗಿ ಯಾರಿಗಾರು ಒಂದಷ್ಟು ಒಂದು 10 ರೂಪಾಯಿ ಒಂದು 50ರೋ 100ರೋ ಏನೋ ಒಂದು ದಾನ ಮಾಡಿದರೆ ನಾನು ಈ ಜನ್ಮದಲ್ಲಿ ಮಾಡಿದ ತಪ್ಪಿಗೆ ನೆಕ್ಸ್ಟ್ ಬರ್ತಲ್ಲಿ ಆಯುಷ್ ಜಾಸ್ತಿ ಇರ್ತದಂತೆ ಆಯುಷ್ಗೆ ಸಂಬಂಧಪಟ್ಟಂಥ ದೋಷಗಳಿಗೆ ನಾವು ತೊಂದರೆ ಕೊಟ್ಟಿದ್ರೆ ಊಟದಲ್ಲಿ ಮದ್ದು ಹಾಕೋದು ಇನ್ನೊಬ್ರು ಚಾಡಿ ಇಳಿಸಿ ಸುಪಾರಿ ಕೊಟ್ಟು ಸಾಯಿಸೋದು ಇನ್ನೊಬ್ಬರಿಗೆ ಸತ್ತೋಗ್ಲಿದ್ದ ಶಾಪ ಮಾಡೋ ಹಾಕೋದು ಬೇಗ ಮರಣ ಬಂದಲಿ ಅಂತೇಳಿ ಮಾಟಮಂತ್ರಗಳು ಮಾಡಿಸೋತಂದರೆ ನೆಕ್ಸ್ಟ್ ಬರ್ತಲ್ಲಿ 16ನೇ ವಯಸ್ಸು 20ನೇ ವಯಸ್ಸು 30ನೇ ವಯಸ್ಸು 40 ಅಲ್ಪ ಆಯುಷ್ ಪಟ್ಟಂತ ಮದುವೆ ಮುಂಚೆನೇ ಸತ್ತೋಗ್ತೇಲಿ ಮದುವೆ ಮಾಡ್ಕೊಂಡು ಸತ್ತೋಗ್ಬಿಡ್ತಾರೆ ಇದಕ್ಕೆಲ್ಲ ಶನಿ ಅದರಿಂದ ಅಪಮೃತ್ಯು ದೋಷ ಬರಬಾರ್ದು ಅಂಥೇಳಿ ಹಲವಾರು ಪರಿಹಾರಗಳನ್ನ ಜ್ಯೋತಿಷ್ಯ ಶಾಸ್ತ್ರ ಹೇಳ್ತಾರೆ ಅದನ್ನು ಬಿಡಿ ಪರಿಹಾರ ಅದನ್ನು ಇವಾಗ ಮಾಡೋಕ್ಕೆ ತುಂಬ ದುಬಾರಿ ಇವತ್ತಿನ ದಿವಸ ಎಲ್ಲ ಕಮರ್ಷಿಯಲ್ ಆಗೋಗಿದೆ ಎಲ್ಲಿ ಭಕ್ತಿಯಿಂದ ಶ್ರದ್ಧೆಯಿಂದ ಯಾರು ಪೂಜೆ ಮಾಡ್ತಿಲ್ಲ ಇವತ್ತು ಎಲ್ಲ ದುಡ್ಡು ಕೊಟ್ಟರೆ ದುಡ್ಡು ನೋಡಿ ಪೂಜೆ 5 ರೂಪಾಯಿ ದುಡ್ಡು ನೋಡಿಬಿಟ್ಟು ಅದಕ್ಕೆ ಆರ್ತಿ 5,000 ಕೊಡಿ ಏನು ನಿಮ್ಗೆ ಹಾರ ತೂರ ಯಾಕೆ ಸನ್ಮಾನ ಮಾಡಿಬಿಡ್ತಾರೆ ಕಾಸು ತಕ್ಕಂತೆ ಎಲ್ಲ ಸನ್ಮಾನ ಪೂಜೆ ಪುರಸ್ಕಾರಾಗೋಗ್ಬಿಟ್ಟಿದೆ ಕಲಿಯುಗದಲ್ಲಿ ಅದರಿಂದ ಕ್ವಾಲಿಟಿ ಕ್ವಾಂಟಿಟಿ ಕಮ್ಮಿ ಆಗಿದೆ ಅದರ ಶ್ರದ್ಧೆ ಅದರ ವಾಸನೆದ ಗಂಭೀರ ಅದರ ಸತ್ವ ಕಮ್ಮಿ ಆಗ್ತಾ ಇದೆ ಹೀಗಾಗಿ ಯಾವುದೇ ಪೂಜೆ ಪುರಸ್ಕಾರ ಫಲಪ್ರಾಪ್ತಿ ಆಗ್ತಿಲ್ಲ ಕಮರ್ಷಿಯಲ್ ಆಗಿಬಿಟ್ಟು ಅದಕ್ಕೆ ಜಾತಕಾಭರಣ ಅಂತ ಒಂದು ಗ್ರಂಥ ಇದೆ
ಆ ಜಾತಕಾಭರಣದಲ್ಲಿ ಶನಿ ಹೇಗೆ ನಡೆಸ್ತಾನೆ ಅಂತ ಹೇಳ್ತಾರೆ. ನಮ್ಮ ವಂಶದಲ್ಲೇ ಹುಟ್ಟಿ ನೇಣ ಹಾಕೊಂಡು ಸತ್ತೋಗ್ಬಿಡ್ತು ಅಂತಂದರೆ, ಬೆಂಕಿ ಹಾಕೊಂಡು ಸತ್ತೋಗ್ಬಿಡ್ತು ಅಂದರೆ, ಅಪಮೃತ್ಯುವಿನಲ್ಲಿ ಸತ್ತೋಯ್ತು ಅಂದರೆ ಅವನು ಪ್ರೇತವಾಗಿ ಅಲಿತಾನಂತೆ. ಇದಕ್ಕೆ ಪ್ರೇತಾತ್ಮಕ್ಕೆ ಅಧಿಪತಿ ಯಾರು? ಶನಿಗ್ರಹ. ತಂದೆನೂ ಇಂಟರ್ ಕ್ಯಾಸ್ಟ್ ಅಲ್ಲ, ತಾಯಿನೂ ಇಂಟರ್ ಕ್ಯಾಸ್ಟ್ ಅಲ್ಲ. ನಮ್ಮ ಜಾತಿ ನಮ್ಮ ಡಿ ಎನ್ ಎಯಲ್ಲೇ ನಮ್ಮ ಗೋತ್ರದಲ್ಲೇ ಬಂದು ಹುಟ್ಟಿ ಬೆಳೆದಂಥ ವ್ಯಕ್ತಿ ನೇಣು ಹಾಕ್ಕೊಂಡು ಅಥವಾ ಸುಟ್ಕೊಂಡು ನೀರಿಗೆ ಬಿದ್ದೋ ಸತ್ತೋದ್ರೆ ಅವನಿಗೆ ಆಯುಷ್ ತುಂಬಕ್ಕೆ ಮುಂಚೆನ ಸತ್ತ ಅಂದರೆ ಶನಿ ಅವನನ್ನು ಆಟ ಆಡಿಸ್ತಾನೆ ಪ್ರೇತ ಬಾಧನೆಯಲ್ಲಿ. ಬದುಕಿದ್ದಾಗ ಆಡಿಸೋವಂಥ ಶಕ್ತಿ ಕಳ್ಕೊಂಬಿಟ್ಟೆ, ಯಾಕೆ ಸತ್ತೋಗಿದೆಯಾ, ಪ್ರೇತ ಬಾ, ನೀನು ಪ್ರೇತವಾಗಿದ್ಯಾ, ನಿನಗೆ ಪ್ರೇತದಲ್ಲೇ ನಿನಗೆ ಶನಿ ಕಾಟ ಕೊಡ್ತೀನಿ ಅಂತಾನೆ ಶನಿ ಜಾತಕ ಆಭರಣದಲ್ಲಿ ಹೇಳುತ್ತೆ. ಇದು ಅದೊಂದು ಗ್ರಂಥ. ತನ್ನ ವಂಶದಲ್ಲೇ ಹುಟ್ಟು ಬೇರೆ ಜನಾಂಗದವರಿಂದ ಮಾಟ ಮಂತ್ರ ತಂತ್ರಕ್ಕೆ ಬಾಧೆಯಾಗಿ ಸತ್ತೋದಂಥ ವ್ಯಕ್ತಿಗೆ ಪ್ರೇತವಾಗಿ ಅಲಿತಾನೆ ಅಂತ ಹೇಳಿಸ್ತಾರೆ. ಅದಕ್ಕೆ ಯಾರು ಅಧಿಪತಿ? ಕುಜ. ಈಗ ಯಾರೋ ಒಬ್ಬ ವ್ಯಕ್ತಿ ಒಂದು ದೊಡ್ಡ ಫ್ಯಾಕ್ಟ್ರಿ ತುಂಬ ಜೋರಾಗೆ ಬಿಸ್ನೆಸ್ ಮಾಡ್ತಿರ್ತಾನೆ, ಈ ನೋಡೋಕ್ಕಾಗ್ದೇ ಬೇರೆ ಜನರು ಅವ್ನ ಕೈ ಕೆಲಸ ಮಾಡೋನು ಅಥವಾ ಅವನು ಆಫೀಸಲ್ಲಿ ಕೆಲಸ ಮಾಡೋರು ಯಾರು ಅಕ್ಕಪಕ್ಕದ ಮನೆಯವರು ಅವನು ಬೇಗ ಸಾಯಲಿ ಅಂತೇಳಿ ಮಾಟ ಮಂತ್ರ ಮಾಡಿಸಿದ್ರೆ ಸಾವಿರೋನು ಸತ್ತರೆ ಓಕೆ, ಸಾವಿಲ್ಲ ಮಾಟ ಮಂತ್ರದಿಂದ ಸಾವು ಬರೋಂಗೆ ಮಾಡ್ತಾನಲ್ಲ ಅವ್ನು ಇನ್ನೂ ಆಯುಷ್ ತುಂಬಿರಲ್ಲ ಸತ್ತೋಗ್ಬಿಡ್ತಾನೆ ಮಾಟ ಮಂತ್ರ ಬಾಧೆಯಿಂದ, ಅವನೇನು ಮಾಡ್ತಾನೆ ಪ್ರೇತವಾಗಲಿತಾನೆ. ಅದಕ್ಕಲ್ಲಿ ಅಧಿಪತಿ ಯಾರು? ಕುಜ. ನೀನು ಇನ್ನೂ ಆಯುಷ್ ಇತ್ತಪ್ಪ, ಮಾಟ ಮಂತ್ರದಿಂದ ಸತ್ತೋಗ್ಬಿಟ್ಟಿದ್ಯಾ, ಆದರೂ ನಿನ್ನನ್ನು ಕಾಪಾಡ್ತೀನಿ ಅಂತೇಳಿ ಕುಜ ಪ್ರೇತಾತ್ಮನ ಕಾಪಾಡ್ತ. ಕುಜ ಪ್ರೇತಾತ್ಮ ಶನಿ ಪ್ರೇತಾತ್ಮ, ನಾನು ಹುಚ್ಚಿಡ್ದೋಗಿ ಸತ್ತೋಗ್ಬೇಕು, ಇವನು ಮಂಕು ಬುದ್ಧಿ ಹಿಡಿಬೇಕು, ಹುಚ್ಚುಚ್ಚಂಗೆ ಆಡೆ ಅಳ್ದಾಡ್ಕೊಂಡು ಅಳ್ದಾಡ್ಕೊಂಡು ಅಲ್ಲಿ ಊಟ ಅಲ್ಲಿ ಕಸಡ ಅಲ್ಲಿ ತಿನ್ನೋದು ಅಲ್ಲಿ ಮಲಗೋದು ಅಲ್ಲಿ ನೀರು ಕುಡಿಯೋದು ಅಲ್ಲಿ ಏನೋ ತಿಂದು ಬಿಸಾಕಿದ್ದದ್ದು ಎತ್ಕೊಂಡು ತಿನ್ನೋದು ಹುಚ್ಚುಚ್ಚಾಗಿ ಅಲ್ದು ಹೋಗಿ ಒಂದು ಕಡೆ ಹೋಗಿ ಸತ್ತೋಗ್ಬೇಕು. ಸತ್ತೋಗ್ತಾನೆ, ಆಮೇಲೆ ಅವನು ಪ್ರೇತವಾಗಿ ಹೋಗ್ತಾನೆ. ಅದಕ್ಕೆ ಯಾರು ಕಾರಣ? ಬುಧ ರಾಹು ಶನಿ. ಬುಧಗ್ರಹ ಶನಿಗ್ರಹ ರಾಹು ಹುಚ್ಚುಚ್ಚಂಗೆ ಆಡ್ಕೊಂಡು ಹೋಗಿ ಒಂದಿನ ಸತ್ತೋಗ್ತಾನೆ, ಅದು ಪ್ರೇತಾತ್ಮವಾಗಿ ಓಡಾಡುತ್ತದು. ಅವ್ರನ್ನ ಕಂಟ್ರೋಲ್ ಮಾಡೋರು ಯಾರು? ಬುಧ ರಾಹು ಶನಿಗ್ರಹಗಳು ಉಚ್ಚತನದಲ್ಲಿ ಸತ್ತಂಥವ್ರು. ದೇಶಾಂತರ ಹೋಗಬೇಕು, ಮನೆ ಊರೆಲ್ಲ ಬಿಟ್ಟು ಯಾವುದೋ ಊರಿಗೆ ಹೋಗ್ಬಿಡ್ತಾನೆ, ಅಲ್ಲೆಲ್ಲೋ ಹೋಗ್ತಾನೆ, ಇಲ್ಲಿ ಹೋಗ್ತಾನೆ, ಅಲ್ಲೆಲ್ಲೋ ಬಿದ್ದು ಸತ್ತೋಗ್ಬಿಡ್ತಾನೆ. ಅವನೊಂಥರ ಪ್ರೇತವಾಗಿ ಅಲಿತಿರ್ತಾನೆ. ಅದಕ್ಕೆಲ್ಲ ಬುಧ ಕೇತು ಶನಿ ಕಾರಕತ್ವದವರು. ಎಲ್ಲೋ ದೇಶಾಂತರಕ್ಕೆ ಹೋದ, ಮನೆ ಬಿಟ್ಟು ಮುನಿಸ್ಕೊಂಡು ಹೋದ, ಮನೆ ನನ್ನ ಗಂಡ ಬಿಟ್ಟು 5 ವರ್ಷ ಆಯ್ತು ಮನೆ ಬಿಟ್ಟು ಬೆಲ್ಲಿದನು ಗೊತ್ತಿಲ್ಲ ಅಂತಾರೆ. ಅವನೆಲ್ಲೋ ಹೋದ, ಒಂದಷ್ಟು ದಿವಸ ಇದ್ದ, ಎಲ್ಲೋ ಸತ್ತೋದ. ಅಲ್ಲಿಗೆ ಬುಧ ಕೇತು ಶನಿ ಅವನ ಮನೆಯಿಂದ ಬಿಡೋಂಗೆ ಮಾಡುತ್ತೆ, ಎಲ್ಲೋ ಹೋಗಿ ಸೇರೋಂಗೆ ಸಾಯೋಂಗೆ ಮಾಡುತ್ತೆ, ಪ್ರೇತಾತ್ಮವಾಗಿ ಅಲಿಯೋಂಗೆ ಮಾಡುತ್ತೆ. ಈ ಕಡೆ ಕಟ್ಕೊಂಡಿರೋ ಮನೆಗೂ ಬರೋಂಗಿಲ್ಲ, ಅಲ್ಲೂ ಇರೋಂಗಿಲ್ಲ. ಬುಧ ಕೇತು ಶನಿ ಮನೆ ಬಿಟ್ಟು ಹೋಗು, ಅಲ್ಲೆಲ್ಲೋ ಹೋಗಿ ಸಾಯಿ ನೀನು ಅಂತ ಹೇಳ್ತಳುತ್ತೆ. ಹುಚ್ಚುಚ್ಚಾಗಿ ಹಲಿ, ಹುಚ್ಚುಚ್ಚಾಗಿ ಸುತ್ತಾಡು, ಬಿದ್ದು ಬಿಸಾಕಿದ್ರೆ ತಿಂದು ಒಂದಿನ ಸತ್ತೋಗು, ಪ್ರೇತಾತ್ಮವಾಗುವಂಥ ಬುಧ ರಾಹು ಶನಿ ಹೇಳುತ್ತೆ. ಸಿಕ್ಕಾಬಟ್ಟೆ ಮಾಟ ಮಂತ್ರದಿಂದ ಬೇರೆಯವ್ರು ನಮಗೆ ಮಾಡಿಸಿ ನನ್ನನ್ನು ಸಾಯಿಸೋಂಗೆ ಮಾಡಿಬಿಟ್ಟು ಒಂದಿನ ಸತ್ತೋಗೋಂಗೆ ಆಗೋಂಗೆ ಮಾಡು, ಕುಜ ಮಾಡಿಸ್ತಾನೆ ಅದನ್ನು. ಕುಜ ಪ್ರೇತ. ಅದರಿಂದ ಪ್ರೇತಗಳಲ್ಲಿ ಈ ರೀತಿ ವೆರೈಟಿ ಪ್ರೇತಗಳಿದೆ. ಒಂದು ಶನಿಯಿಂದ ಪ್ರಭಾವದಿಂದ ಆಗುವಂಥ ಪ್ರೇತ, ಒಂದು ಮಂಗಳ ಗ್ರಹದಿಂದ ಆಗುವಂಥ ಪ್ರೇತ, ಮೂರನೇದು ಬುಧ ರಾಹು ಶನಿಯಿಂದ ಆಗುವಂಥ ಪ್ರೇತ. ಬುಧ ರಾಹು ಶನಿಯಿಂದ ಅಂತಂದರೆ ಹುಚ್ಚಿಡಿದು ಸತ್ತೋಗೋದು, ನಿಮಾನ್ಸ್ ಅಡ್ಮಿಟ್ ಮಾಡಿರ್ತಾರೆ, ಮಂಕು ಕೂತಲ್ಲ ಕೂತಿರ್ತಾರೆ, ಊಟದ ಬಗ್ಗೆ ಜ್ಞಾನ ಇಲ್ಲ, ಸ್ನಾನದ ಬಗ್ಗೆ ಜ್ಞಾನ ಇಲ್ಲ, ಪರಿಜ್ಞ ಯಾವುದ್ರ ಪರಿಜ್ಞೆ ಅಲ್ಲ, ಹಂಗೆ ಒಂದಿನ ಕೊತ್ತೋಗಿ ಸತ್ತೋಗ್ತಾರೆ. ಬುಧ ರಾಹು ಶನಿ ದೋಷ. ಮತ್ತು ಬುಧ ಕೇತು ಶನಿ ದೋಷ, ಊರೆಲ್ಲ ಅಳ್ದು ದೇಶಾಂತರಲ್ಲಿ ಒಂದಿನ ಸತ್ತೋಗಬೇಕು. ಈ ಥರ ಇದಿಷ್ಟು ಜಾತಕ ಫಲದೀಪಿಕ ಜಾತಕಾಭರಣದ ಅಂತ ಒಂದು ಗ್ರಂಥ. ಆ ಜಾತಕಾಭರಣ ಗ್ರಂಥದಲ್ಲಿ ಇದನ್ನು ಹೇಳ್ತಾರೆ. ಯಾತಕ್ಕೆ ಹೇಳ್ತಾರೆ ಅಂದರೆ, ಬದುಕಿದ್ದಾಗ ನೀವೇನು ಕರ್ಮ ಮಾಡಿರ್ತಾರೋ ಕೆಟ್ಟದ್ದು, ಅದ್ರ ಪ್ರಕಾರ ಈ ಗ್ರಹಗಳಿಗೆ ಆಟ ಆಡಿಸಿ ಈ ರೀತಿ ಸಾಯಿಸ್ತಾರೆ. ಅದಕ್ಕೆ ಶುದ್ಧರಾಗಿ, ಪವಿತ್ರರಾಗಿ, ಒಳ್ಳೆಯವರಾಗಿ ಅಂತ ಹೇಳುತ್ತೆ ಜಾತಕಾಭರಣ ಅನ್ನೋ ಗ್ರಂಥದಲ್ಲಿ. ಇದನ್ನೇ ದೊಡ್ಡ ಇಶ್ಯೂ ಮಾಡಿಕೊಂಡು ಮಾಟ ಮಂತ್ರ ಮಾಡಿಸ್ಬಿಟ್ಟಿದ್ದಾರೆ, ವಾಸ್ತು ಸರಿಯಿಲ್ಲ ಅಂತ ಹೇಳಿ ಲೆಟ್ರ್ಗಳ ಮೇಲೆ ಲೆಟ್ರು ಬರೀತಾರೆ. ನೋಡಿ, ಈ ಒಂದು ಲಕ್ಷಣ ಹೇಳಿದಿನಲ್ಲ, ಯಾರೋ ನಮ್ಮ ವಂಶದಲ್ಲೇ ನಮ್ಮ ರಕ್ತದಲ್ಲೇ ಇಂಟರ್ಕ್ಯಾಸ್ಟ್ ಮ್ಯಾರೇಜ್ ಆಗಿರಬಾರ್ದು, ನಮ್ಮ ನಮ್ಮ ಜಾತಿಯವ್ರನ್ನೇ ಮದುವೆ ಮಾಡ್ಕೊಂಡಿರ್ತೀವಿ, ಆದರೂ ಕೂಡ ಅವನಿಗೆ ಪ್ರೇತ ಮನೆಯಲ್ಲೆಲ್ಲ ನೆರಳ ಓಡಾಡ್ತಿರ್ತದೆ, ಅದು ಶನಿ ಪ್ರಭಾವದಿಂದ. ಎರಡನೇದು, ಬೇರೆ ಜನಾಂಗದವರು ಪಕ್ಕದ ಮನೆಯವರು ಎದುರುಗಡೆ ಮನೆಯವರು ಅಥವಾ ಇನ್ಯಾರೋ ನಮ್ಮನ್ನು ಮಾಟ ಮಂತ್ರ ಮಾಡಿಸಿ ಸಾಯೋಂಗೆ ಮಾಡಿಬಿಟ್ಟಿರ್ತಾರೆ, ರಕ್ತಕ್ಕೆ ಸಾಯಬೇಕು, ಆಕ್ಸಿಡೆಂಟ್ ಆಗಿ ಸತ್ತೋಗ್ಬಿಡ್ಬೇಕು, ಮಾರಣ ಪ್ರಯೋಗ ಮಾಡಿಸಿರ್ತಾರೆ. ಅಂಥವ್ರು ಆಯುಷ್ ತುಂಬಿರೋಂಥ ಆಯುಷ್ ಇದ್ದವ್ರನ್ನೇ ಮಾಟ ಮಂತ್ರದಿಂದ ಸಾಯಿಸಿಬಿಟ್ರೆ ಕುಜ ಗ್ರಹಕ್ಕೆ ಒಳಗಾಗಿಬಿಡ್ತಾರೆ. ಕುಜ ಏನು ಮಾಡ್ತಾನೆ,
ಇದನ್ನು ಮಾಡಿಸ್ತಾನೆ. ಓದ್ಜಮ್ ನಿನಗೆ ಯಾರಿಗೋ ಮಾಟ ಮಾಡಿಸ ಮಾಡಿಸಿದ್ದಿಲ್ವಾ, ಬಾಯಲ್ಲಿ ಈ ಸಲ ಉಡು ಅಂತ ಬೆಂಗಳೂರು ಉಡಿಸಿ ಬೆಳೆಸಿ ಒಂದು 50 ವರ್ಷ ಮಾಡಿ 50 ವರ್ಷದ್ದು ದಾಟಿದ ತಕ್ಷಣ ಪಕ್ಕದ ಮನೆಯವರು ಅಥವಾ ಅವನ ಆಫೀಸಲ್ಲೋ ಅವ್ನ ಫ್ಯಾಕ್ಟ್ರಿಲಿ ಯಾರೋ ಒಬ್ಬ ಇವನಿಗೆ ಸತ್ತೋಗಲಿ ಅಂತ ಮಾಟ ಮಂತ್ರ ಮಾಡಿಸ್ಬಿಡ್ತಾನೆ. ಕುಜ ಯಾಕೆ ಮಾಡಿಸ್ದ ಕುಜ ಈ ಜನಗೆ? ನಾನು ಯಾರಿಗೂ ತೊಂದರೆ ಕೊಟ್ಟಿಲ್ಲ, ನನಗೆ ಮಾಟ ಮಂತ್ರದಿಂದ ಸಾಯಿಸ್ಬಿಟ್ರು ನನ್ನ ಗಂಡನ ಅಂತ ಒಬ್ಬರು ಪತ್ರ ಬರೆದಿದ್ದಾರೆ. ನನ್ನನ್ನು ಯಾರು ನನ್ನ ಗಂಡನ ಸಾಯಿಸ್ಬಿಟ್ರು ಮಾಟ ಮಂತ್ರ ಮಾಡಿ ಮನೆ ಮುಂದೆ ಎಲ್ಲ ತಂದಾಕಿ ತಂದಾದ ನೆಕ್ಸ್ಟ್ ಡೇ ನನ್ನ ಗಂಡ ಸತ್ತೋಗ್ಬಿಟ್ಟ ಅಂತ ಒಬ್ಬರು ಹೆಂಗಸು ಬರೆದಿದ್ದಾರೆ. ಅವ್ನು ನಾವು ಯಾರಿಗೂ ಮಾಟ ಮಂತ್ರ ಮಾಡಿಸಿಲ್ಲ ಅಂತ ಆಯಮ್ಮ, ಅವನು ಮಾಡಿಸಿಲ್ಲ ನಿಜ, ಆದರೆ ಓದ್ಜಮ್ದಲ್ಲಿ ಮಾಡಿಸಿದ್ನಲ್ಲ ಅದು ಸೇಡು ಯಾರೋ ಇನ್ನೊಬ್ಬರ ಕೈಯಲ್ಲಿ ಮಾಡಿಸಿ ಸತ್ತ. ಈಗ ಅವನು ಗಂಡ ಪ್ರೇತವಾಗಿ ಮನೇಲಿ ಓಡಾಡ್ತಿದ್ದಾನೆ ಈಗ, ಆಗ ಇಂಟಿಗೆ ಭಯ. ಈಗ ಮೂರನೇದು ಹುಚ್ಚಿಡ್ದು ಮಗ ಚೆನ್ನಾಗೇ ಇದ್ದ, ಮದುವೆ ಮಾಡ್ಕೊಂಡು ಮಗು ಇತ್ತು, ಹುಚ್ಚುಚ್ಚಂಗೆ ಹಿಡಿದ್ಬಿಟ್ಟು ಮನೆಗೆ ಹೊರ್ಗೆ ಹೋದ, ಆಮೇಲೆ ಸತ್ತೋ ಅಂತ ಸುದ್ದಿ ಬಂತು, ಪೊಲೀಸ್ದವ್ರು ಫೋಟೋ ಹಾಕಿದ್ರು ಪೇಪರ್ನಲ್ಲಿ ಸತ್ತೋಗಿದ್ದಾನೆ ಅಂತ. ಆಗ ನಮ್ಮ ಮಗ ಅಂತ ಹೋದ್ವಿ, ಆವಾಗ ಅವನು ಈಗ ಪ್ರೇತವಾಗಿ ಅಲಿತಿದ್ದಾನೆ. ಇದಕ್ಕೆಲ್ಲ ಕಾರಣ ಬುಧ ರಾಹು ಶನಿ, ಯಾಕೆಂದರೆ ಬುಧ ಬುದ್ಧಿವಂತಿಕೆಯನ್ನು ರಾಹು ಮತ್ತು ಶನಿ ಈ ಮೂರು ಪೂರ್ವ ಜನ್ಮದಲ್ಲಿ ಅವನು ಎಷ್ಟೋ ಜನಕ್ಕೆ ಕುಡಿಯೋದು ಹೇಳ್ಕೊಟ್ಟಿದ್ದ, ಡ್ರಗ್ಸ್ ತೊಗೊಳೋದು ಹೇಳ್ಕೊಟ್ಟಿದ್ದ, ಕೆಟ್ಟ ದುಷ್ಟಬುದ್ಧಿಗಳನ್ನೆಲ್ಲ ಹೇಳ್ಕೊಟ್ಟು ಬೇರೆಯವ್ರ ಬುದ್ಧಿ ಹಾಳು ಮಾಡಿದ್ದ, ಮತ್ತು ಅವ್ರಿಗೆ ದುಶ್ಚಟಕ್ಕೆ ಭಾಗಿಯಾಗಿದ್ದ, ತಾನು ಕೇಳೋದು ಇನ್ನೊಬ್ರಿಗೂ ಕೆಡಿಸ್ಬಿಟ್ಟಿದ್ದ, ಆ ದೋಷ ಜಾತಕದಲ್ಲಿತ್ತು. ಇವನು ಒಂದು ದಿವಸ ಮನೆ ಬಿಟ್ಟು ಹೋಗಿ ಹುಚ್ಚುಚ್ಚಂಗೆ ಅಲ್ದು ಸತ್ತೋಗ್ಬಿಟ್ಟ. ಈಗ ಪ್ರೇತಾತ್ಮನಾಗಿದ್ದ ನಮಗ ಬುಧ ರಾಹು ಶನಿ ದೋಷದಿಂದ. ನೆಕ್ಸ್ಟು ಬುಧ ಕೇತು ಶನಿ ದೇಶಾಂತರ ಹೋಗ್ಬಿಟ್ಟ, ಓಜ್ಮದ ಯಾರೋ ಹೊಡೆದು ಬಡ್ದು ಊರೆಲ್ಲ ಖಾಲಿ ಮಾಡಿಸಿ ಮನೆ ಖಾಲಿ ಮಾಡಿಸಿ ಎಲ್ಲ ಮಾಡಿ ಹಿಂಸೆ ಕೊಟ್ಟಿದ್ದ, ಸಾಲ ಕೊಟ್ಟಿದ್ದೆ ಬಡ್ಡಿ ಕೊಟ್ಟಿಲ್ಲ ಅಂತ ಮನೆ ಖಾಲಿ ಮಾಡಿಸ್ದ, ಸಾಲ ಕೊಟ್ಟಿದ್ದೆ ಚೆಕ್ ಬೌನ್ಸ್ ಆಯಿತು ಅಂತೇಳಿ ಅವನ ಹೊಡೆದು ಬಡ್ದು ಮಾಡಿ ಅವ್ನು ರಾತ್ರಿ ಊರು ಕಳಿಸಿ ಬಿಟ್ಟೋಗಂಗೆ ಮಾಡಿಬಿಟ್ಟ. ಈ ಜಮದಲ್ಲಿ ಓಜ್ಮದ ಮಾಡಿ ತಪ್ಪಿಗೆ ಅವನಿಗೀಗ ಬುಧ ಕೇತು ಶನಿ ಮೂರು ಜನ ಸೇರಿಕೊಂಡು ದೇಶಾಂತರ ಕಳಿಸಿ ಎಲ್ಲೋ ಗೊತ್ತು ಗುರಿ ಪರಿಚಯ ಇಲ್ಲದ ಕಡೆ ಮರಣ ಬರೋ ಮಾಡಿಬಿಡ್ತಾನೆ, ಪ್ರೇತಾತ್ಮ ಕಲಿತಾದನೆ. ಇದನ್ನೆಲ್ಲ ನೋಡಿದಾಗ ಕುಜ ರಾಹು ಕುಜ ಕೇತು ಕುಜ ಶನಿ ಬುಧ ಇವರೆಲ್ಲ ಕೇಳ ಮರಣ ಭಯ, ಕುಸಿದು ಬಿದ್ದೋಗೋದು, ಎಲ್ಲಿಂದ ಅಲ್ಲಿ ಬಿದ್ದು ಸತ್ತೋಗ್ಬಿಡ್ತೀವಿ. ಇದಕ್ಕೆಲ್ಲ ಕಾರಣ ಪೂರ್ವಜರನ್ನು ಮಾಟ ಮಂತ್ರ ಮಾಡಿಸಿದ್ರೆ, ಇನ್ನೊಬ್ರಿಗೆ ಅಯ್ಯೋ ಅನಿಸಿದ್ರೆ, ಇನ್ನೊಬ್ರಿಗೆ ತೊಂದರೆ ಕೊಟ್ಟುಬಿಟ್ಟು ಸತ್ತೋಗ್ಬಿಟ್ಟಿರ್ತೀವಿ. ಈ ಜಮ್ ಭಾಳ ಜೋರಾಗಿ ಮೆರಿತಾ ಇರ್ತೀವಿ, ಕಾರು ಬಂಗ್ಲೆ ಸೈಟು ಮನೆ ಕಟ್ಕೊಂಡು, ಆದರೆ ಈ ಥರದಲ್ಲಿ ಸತ್ತೋಗ್ತಾ ಇರ್ತೀವಿ ನಾವು, ಗೊತ್ತೇ ಆಗೋದಿಲ್ಲ. ಪೂರ್ವಜನ್ಮದ ಫಲ ಬುಧ ಶನಿ ರಾಹು ಕೇತು ಈ ಜನ್ಮದಲ್ಲಿ ಆಟ ಆಡಿಸ್ತಾರೆ. ಇದು ಜಾತಕಾಭರಣ ಗ್ರಂಥದಲ್ಲಿ ಫಲದೀಪಿಕ ಅನ್ನೋ ಗ್ರಂಥದಲ್ಲಿ ಹೇಳಿರುವಂಥದ್ದು. ಅದಕ್ಕೆ ಬದುಕಿದ್ದಾಗ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದ್ರೂ ಮಾಟ ಮಂತ್ರ ಮಾಡಿಸ್ಬೇಡಿ, ಕೆಟ್ಟದ್ದು ಬಯಸಬೇಡಿ, ಕೆಟ್ಟದ್ದಾಗಲಿದ್ದು ಪ್ರಾರ್ಥನೆ ಮಾಡಬೇಡಿ. ಆವಾಗೇನಾಗುತ್ತೆ, ಶನಿ ಪ್ರೇತಾತ್ಮ ಕರ್ಕೊಂಡು ಹೋಗ್ತಾನೆ ನಮ್ಮನ್ನು. ನೆಕ್ಸ್ಟ್ ಬರ್ತಲ್ಲಿ ಬುಧ ರಾಹು ಕೇತು ಕುಜ ಮತ್ತು ಬುಧ ಕೇತು ಶನಿ ಇವರೆಲ್ಲ ಸೇರ್ಕೊಂಬಿಟ್ಟು ನಮ್ಮನ್ನು ನೆಕ್ಸ್ಟ್ ಬರ್ತಲ್ಲಿ ಆಟ ಆಡಿಸ್ಬಿಡ್ತಾರೆ. ಚೆನ್ನಾಗಿ ಸೆಲೆಬ್ರಿಟಿ ರಸ್ತೆಯಲ್ಲಿ ಪ್ರಾಣ ಹೊಟ್ಟೋಯ್ತು, ಇನ್ನೂ ಗಟ್ಟಿಮುಟ್ಟಾಗಿ ಇನ್ನೂ ಭಾಳ ಚಿಕ್ಕ ವಯಸ್ಸು ಪ್ರಾಣ ಹೊಟ್ಟೋಯ್ತು. ಬುಧ ಕೇತು ಶನಿ ದೋಷ ಓಜ್ಜಮನ್ ಮಾಡಿದ್ದೆ ಈಗ ಹೋಯ್ತು. ಅವನೆಂಥ ಸೆಲೆಬ್ರಿಟಿ ಏನು, ಮಂತ್ರಿ ಆದರೂ ಚಕ್ರವರ್ತಿ ಸಾಮ್ರಾಟ ಆದರೆ ಗ್ರಹಗಳ ಮುಂದೆ ನಾವೇನೂ ಅಲ್ಲ. ಇಲ್ಲೆಲ್ಲ ಮೋಸ ಮಾಡಿ ಬದುಕ್ಬೋದು, ಮೇಲೊಬ್ಬಕ್ಕೆ ಮೋಸ ಮಾಡೋಕ್ಕಾಗಲ್ಲ. ಅದಕ್ಕೆ ಓಂ ಹ್ರೀಂ ಕ್ರೂಂ ಕ್ರೂರ ರೂಪಿಣಿ ಕೇತುವೆ ಐಂ ಸೋಂ ಸ್ವಾಹ ಅನ್ನೋ ಮಂತ್ರ ಜಪ ಮಾಡು ಅಂತ ಹೇಳುತ್ತೆ. ಕೇತು ಓಂ ಹ್ರೀಂ ಕ್ರೂಂ ಕ್ರೂರ ರೂಪಿಣಿ ಕೇತುವೆ ಐಂ ಸೋಂ ಸ್ವಾಹ ಓಂ ಹ್ರೀಂ ಕ್ರೂಂ ಕ್ರೂರ ರೂಪಿಣಿ ಕೇತುವೆ ಐಂ ಸೋಂ ಸ್ವಾಹ. ಕೇತು ರಾಹು ಬುಧ ಮತ್ತು ಮಂಗಳಕ್ಕೆ ಶನಿ ಇವ್ರಿಗೆಲ್ಲ ಶಾಂತಿ ಆಗತ್ತೆ. ಆದ್ದರಿಂದ ಮಾಟ ಮಂತ್ರದಿಂದ ಇನ್ನೊಬ್ರಿಗೆ ತೊಂದರೆ ಕೊಟ್ಟು ಸಹಯೋಗ ಮಾಡಿಸಿದರೆ ಓ ಜಮದಲ್ಲಿ, ಈ ಜಮದಲ್ಲಿ ಯಾರ್ಯಾರು ಮಾಟ ಮಂತ್ರ ಮಾಡಿಸಿದ್ರು ನೆಕ್ಸ್ಟ್ ಬರ್ತೀರಿ, ಇದೆಲ್ಲ ಬಂದೇ ಬರುತ್ತೆ ಖಂಡಿತ. ಈ ಥರ ಪ್ರಯತ್ನವಾಗಿ ಅಲಿಬೇಕು. ಸತ್ ಉಡ್ತೀರಾ, ಬೆಳಿತೀರಾ, ಚೆನ್ನಾಗಿ ದುಡಿತೀರಾ, ಸಾಯ್ತೀರಾ, ಮುಕ್ತಿ ಇಲ್ಲ, ಮೋಕ್ಷ ಇಲ್ಲ, ಮತ್ತು ಇನ್ನೊಂದ್ಸಲ ಎಲ್ಲೂ ಹುಟ್ಟೋದಿಲ್ಲ, ಪ್ರಯತ್ನವಾಗಿ ಅಲಿತಾ ಇರಬೇಕಂತೆ. ಯಾಕೆಂದರೆ ಈ ಜಮ್ ಮಾಡಿದ ಮಾಟ ಮಂತ್ರ ಪ್ರಯೋಗ ಅದನ್ನು ಅಲ್ಲಿಟ್ಟಿರ್ತಾನೆ, ಯಾವುದೂ ಕಮ್ಮಿ ಆಗಲ್ಲ. ನೀವೇನು ಕೆಟ್ಟದ್ದು ಮಾಡ್ತದಕ್ಕೆ ಎರಡರಷ್ಟು ವಾಪಸ್ ಕೊಡ್ತಾನೆ ಭಗವಂತ ಬೇರೆ ರೂಪದಲ್ಲಿ. ಅದಕ್ಕೆ ಕೆಟ್ಟದ್ದೇ ಮಾಡಬೇಡಿ, ಅವನು ಎರಡರಷ್ಟು ಕೊಡೋದು ಬೇಡ, ಒಳ್ಳೆಯದು ಮಾಡಿ, ನಿಮ್ಗೆ ಯಾವಾಗಲೂ ಕಾಪಾಡ್ತಾನೆ. ಅದಕ್ಕೆ ಈ ಕೇತು ಗ್ರಹದ ಮೂಲ ಮಂತ್ರ ಜಪ ಮಾಡಬೇಕು. ಓಂ ಹ್ರೀಂ ಕ್ರೂಂ ಕ್ರೂರ ರೂಪಿಣಿ ಕೇತವೆ ಐಂ ಸೋಂ ಸ್ವಾಹ ಓಂ ಹ್ರೀಂ ಕ್ರೂಂ ಕ್ರೂರ ರೂಪಿಣಿ ಕೇತುವೆ ಐಂ ಸೋಂ ಸ್ವಾಹ ಓಂ ಹ್ರೀಂ ಕ್ರೂಂ ಕ್ರೂರ ರೂಪಿಣಿ ಕೇತವೆ ಐಂ ಸೋಂ ಸ್ವಾಹ ಅನ್ನೋ ಮಂತ್ರ ಜಪ ಮಾಡಬೇಕು. ಗರ್ಕೆನ ಕೈಲಿಟ್ಕೊಂಡು ಈ ಮಂತ್ರ ಜಪ ತಂತ್ರ ಏನು, ಒಂದು ಇಡೀ ಗರ್ಕೆ ತಗೊಳ್ಳಿ, ಫುಟ್ಪಾತಲ್ಲೆಲ್ಲ ಬೆಳೆದಿರ್ತದೆ ಕಾಡು ಹೊಲ ಗದ್ದೆಲ್ಲೆಲ್ಲ ಗರ್ಕೆ ಸಿಗುತ್ತೆ, ಅದನ್ನು ಕೈಲಿ ಚೆನ್ನಾಗಿ ತೊಳೆದುಬಿಟ್ಟು ಒಂದು ಇಡೀ ಇಟ್ಕೊಂಡು ಜಪ ಮಾಡಿಬಿಟ್ಟು ಇದನ್ನು ಜಪ ಮಾಡಿ ತೊಗೊಂಡೋಗಿ ಗಣಪತಿ ಪಾದಕ್ಕೆ ಅರ್ಪಿಸ್ಬೇಕು, ಗಣಪತಿ ದೇವಸ್ಥಾನಕ್ಕೆ ಕೊಡಬೇಕು. ಎಷ್ಟೊತ್ತು, ಹುಣ್ಮೆ ಅಮಾವಾಸ್ಯೆ ಜಪ ಮಾಡಿ ಜಪ ಮಾಡಿ ಅರ್ಧ ಗಂಟೆ ಮೇಲೆ ತೊಗೊಂಡೋಗಿ ಗಣಪತಿಗೆ ಸಮರ್ಪಣೆ ಮಾಡ್ತಾ ಬಂದರೆ
ಓದ ಜನ್ಮದಲ್ಲಿ ಮಾಡಿಸಿದಂತ ಮಾಟ ಮಂತ ತಂತ್ರ ಬಾಧೆಗಳು ಈ ಜನ್ಮದಲ್ಲಿ ಕೂಜ ಅಂದ ಮಂಗಳ ಬುಧ ರಾಹು ಕೇತು ಶನಿ ಶಾಂತಿ ಆಗುತ್ತೆ ಸಂತೋಷ ಸುಖ ಮರಣ ಬರ್ತದೆ ಇಲ್ಲಂದ್ರೆ ಬಾತ್ರೂಮ್ ಡೆತ್ತು ಪುಟಪಾತ್ರ ಡೆತ್ತು ಎಲ್ಲಿ ಎಲ್ಲಿ ಯಾವಾಗ ಪ್ರಾಣ ಹೋಗುತ್ತೋ ಗೊತ್ತಿಲ್ಲ ಆ ಪ್ರಾಣ ಹೋಗಿ ಪೊಲೀಸರಿಗೆಲ್ಲ ಮೂರು ದಿನ ಆದಮೇಲೆ ಹೆಣ ಸಿಕ್ಕಿ ಆ ಫೋಟೋ ಹಾಕಿ ಇದು ಎಲ್ಲಿಯವರು ಡೋರ್ ನಂಬರು ಮನೆ ಯಾರು ವಾಸ್ತುದಾರರು ಈ ದೇಹಕ್ಕೆ ಅಂತೆಲ್ಲ ಪತ್ತೆ ಹಚ್ಚೋಷ್ಟರೊಳಗೆ ಕೊಳ್ತಾ ಇರುತ್ತೆ ಸದ್ಗತಿ ಇರಲ್ಲ ಈ ರೀತಿ ಇದೆಲ್ಲ ನಡೀಬಾರ್ದು ನಮ್ಮ ಜಾತಿಯಿಂದ ಇದೆಲ್ಲ ಮಾಡಬೇಕು ಅದಕ್ಕೆ ನಾನು ಮೂರು ದಿನದ ವರ್ಕ್ಶಾಪ್ ಮಾಡ್ತಾ ಇದ್ದೀನಿ ಘಾಟಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಮಾಟ ಮಂತ್ರ ಜಮ್ಮೆ ಮಾಡಿಸ್ಬಿಟ್ಟಿದ್ರೆ ನೀವೇ ಮಾಡಿಸಿದರೆ ಅಥವಾ ನಿಮಗೆ ಬೇರೆಯವ್ರು ಮಾಡಿಸಿದರೆ ಅದು ಪತ್ತೆ ಹಚ್ಚೋದೇಗೆ ತೆಗೆಯೋದೇಗೆ ಅದು ಎಂತಿಂಥ ಮಾಂತ್ರಿಕ ಏನೇ ಪ್ರಯೋಗ ಮಾಡಿದರೂ ಕೂಡ ಕ್ಷಣ ಮಾತ್ರದಲ್ಲಿ ಲಕ್ಷಣನ ಕಂಡುಹಿಡಿದು ಡಯಾಗ್ನೈಸ್ ಮಾಡಿ ಅದು ಇಂಥ ಜಾತಿಯಿಂದ ಮಾಡಿಸಿದರೆ ಹೀಗೆ ಮಾಡಿಸಿದರೆ ಹೀಗೀಗೆ ನಡೀತಿದೆ ಹಾಗೆ ಅದನ್ನು ತೆಕ್ಕೋದೇಗೆ ತೆಕ್ಕೊಳ್ಳೋದೇಗೆ ಅನ್ನೋದನ್ನು ನಾನು ಕಲಿಸ್ತಾ ಇದ್ದೀನಿ ಶಾಸ್ತ್ರೋಕ್ತವಾಗಿ ದೀಕ್ಷ ಮುಖೇನ ಮೂರು ದಿನದ ವರ್ಕ್ಶಾಪ್ ಮಾಡ್ತಾ ಇದ್ದೀನಿ ಇಡೀ ಜಗತ್ತಿನ ಯಾವ ಸ್ಕೂಲು ಕಾಲೇಜು ಯೂನಿವರ್ಸಿಟಿಲಿ ನಾನು ಹೇಳ್ಕೊಡಲ್ಲ ಗೊತ್ತಿದ್ರು ಕೂಡ ಇನ್ನೊಬ್ರಿಗೆ ಹೇಳ್ಕೊಡಲ್ಲ ಅವರು ಅವ್ರ ಮಕ್ಕಳೇ ಕಲಿಬೇಕು ಅಂತಾರೆ ಆದರೆ ಈ ವಿದ್ಯೆ ಎಲ್ಲರೂ ಕಲಿಬೇಕು ಅಂತ ನನ್ನ ಆಸೆ ಮನೆಗೊಬ್ಬ ಮಾಂತ್ರಿಕ ಮನೆಗೊಬ್ಬ ಯಾಂತ್ರಿಕ ಮನೆಗೊಬ್ಬ ತಾಂತ್ರಿಕನಿದ್ದಾಗಲೇ ವಿಜ್ಞಾನಕ್ಕೂ ಮೀರಿದಂಥದ್ದು ಡಾಕ್ಟರ್ ಕೇಳು ಆಗದಿರುವಂಥದ್ದು ಸೈನ್ಸ್ಗೂ ಪತ್ತೆಚ್ಚಕ್ಕೆ ಆಗದಿರೋದು ಅಗೋಚರವಾದಂಥ ಈ ಒಂದು ಶಕ್ತಿಯನ್ನು ಪತ್ತೆಚ್ಚಿ ಉಪಶಮನ ಮಾಡುವಂಥ ವಿದ್ಯೆ ಈ ಅಥರ್ವಣ ವೇದ ಆದ್ದರಿಂದ ಈ ಮೂರು ದಿನದ ವರ್ಕ್ಶಾಪಲ್ಲಿ ಭಾಗವಹಿಸಬೇಕು ಕಲ್ತ್ಕೋಬೇಕು ನಾನು ಕಲಿತು ನನ್ನ ಮನೆಗೂ ಒಳ್ಳೇದು ಮಾಡಿ ಸಮಾಜಕ್ಕೂ ಒಳ್ಳೇದು ಮಾಡಬೇಕು ಅನ್ನೋದಾಗಿದ್ದರೆ ನಾನು ಮೂರು ದಿನ ವರ್ಕ್ಶಾಪ್ನಲ್ಲಿ ಶಾಸ್ತ್ರೋಕ್ತಕ್ಕೆ ಹಲವಾರು ಮಂತ್ರಗಳ ಮೂಲಕ ದೀಕ್ಷೆಯನ್ನು ಕೊಡ್ತಾ ಇದ್ದೀನಿ ಇದನ್ನು ಟ್ರೈನಿಂಗ್ ಕೊಟ್ಟು ಕಲಿಬೇಕು ಅನ್ನೋ ಹಂಬಲ ಇತ್ತು ಅಂದರೆ ನಮ್ಮ ಸ್ಕೀಮ್ ಮೆಂಬರ್ ನಂಬರ್ಗೆ ಬೆಳಗ್ಗೆ 9-6 ಗಂಟೆ ಒಳಗೆ ಫೋನ್ ಮಾಡಿ ಎಲ್ಲ ಡೀಟೇಲ್ಸು ಕಲೆಕ್ಟ್ ಮಾಡಿಕೊಂಡು ನೋಂದಣಿ ಮಾಡ್ಕೊಳ್ಳಿ ಮತ್ತು ನಮ್ಮ ಹಳೆ ಸಂಚಿಕೆಗಳನ್ನ ಯಾರು ನೋಡೋಕ್ಕಾಗಿಲ್ವೋ ಹೆಲ್ತ್ ಸೈನ್ಸ್ ಮತ್ತು ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಅಂತ ಎರಡು ಯೂಟ್ಯೂಬ್ ಚಾನಲ್ ಇದೆ ಮತ್ತು ಒಂದು ಮ್ಯೂಸಿಕ್ ಚಾನಲ್ ಇದೆ SSBK ಜ್ಞಾನೋದಯ ಅಂತ ಮೂರಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಡಾದಮೇಲೆ ಲೈಕ್ ಬಟನ್ ಪ್ರೆಸ್ ಮಾಡಿ ನಿಮ್ಮ ಇಷ್ಟ ಆಯಿತು ಅಂದರೆ ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ಇಮೇಲ್ ಮುಖಾಂತರ ವಾಟ್ಸಪ್ ಮುಖಾಂತರ ಶೇರ್ ಮಾಡಿ ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ನನ್ನ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ ಅಲ್ಲೂ ಕೂಡ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ನನ್ನ ನಮಸ್ಕಾರ ಸಾಯಿರಾಮ್.